ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಇವತ್ತಿನ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ನಂಬರ್ ಫೈವಲ್ಲಿ ಕೆಮಿಸ್ಟ್ರಿ ಪೇಪರ್ ಅನಾಲಿಸಿಸ್ ಅನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಪಾರ್ಟ್ ಎ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅದಾದಮೇಲೆ ಪಾರ್ಟ್ ಬಿ ಸಿ ಡಿ ಒನ್ ಡಿ ಟೂ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ತೀನಿ ಸೊ ಈ ಒಂದು ಸಿರೀಸನ್ನು ನೋಡೋದರಿಂದ ನಿಮಗೆ ಸೊ ಕಂಪ್ಲೀಟ್ ಕೆಮಿಸ್ಟ್ರಿ ಪೇಪರ್ ಹೇಗಿರ್ತದೆ ಅನ್ನೋದ್ರ ಒಂದು ಅನಾಲಿಸಿಸ್ ನಿಮಗೆ ಸಿಗ್ತದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಮಿಸ್ ಮಾಡ್ಕೋಬೇಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಸೊ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ಅಂತ ಹೇಳಿ ಆಲ್ರೆಡಿ ನಾನು ಫೋರ್ ವಿಡಿಯೋಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ಒಂದು ಸೀರೀಸಲ್ಲಿ ಸೊ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ನ್ಯೂಮರಿಕಲ್ಸ್ ಪಾರ್ಟ್ ಆನ್ ಫಸ್ಟ್ ಚಾಪ್ಟರ್ ಸಾಲಿಡ್ ಸ್ಟೇಟ್ ಸೊಲ್ಯೂಷನ್ ಕೆಮಿಕಲ್ ಕೈನೆಟಿಕ್ಸ್ ಎಲೆಕ್ಟ್ರಿಕ್ ಕೆಮಿಸ್ಟ್ರಿ ಆಲ್ ದ ಫೋರ್ ಚಾಪ್ಟರ್ ನೀವೇನು ನೋಡಿಲ್ಲ ಅಂತ ನೋಡ್ಕೊಂಡು ಬನ್ನಿ ಸೊ ನಿಮಗೇನಾದರೂ ಕಂಟೆಂಟ್ಗಳು ಲೈಕ್ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಫ್ರೀ ಆಫ್ ಕಾಸ್ಟ್ ಇದನ್ನು ನಾನು ಮಾಡ್ತಾ ಇದ್ದೀನಿ ನನ್ನ ಒಂದು ಟೈಮನ್ನು ನಿಮಗೋಸ್ಕರ ಮುಡಿಪಾಗಿಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಒಂದು ಕೃತಜ್ಞತೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಿ ನೋ ದ್ಯಾಟ್ ಇನ್ ಬೋರ್ಡ್ ಎಕ್ಸಾಮ್ ಕೆಮಿಸ್ಟ್ರಿ ಪೇಪರ್ ಪಾರ್ಟ್ ಎ ಕಂಟೇನ್ಸ್ ಕಂಪಲ್ಸರಿ ಟೆನ್ ಕ್ವಶನ್ ಅಂದರೆ ಇದರಲ್ಲಿ ದೆರ್ ಈಸ್ ನೋ ಆಪ್ಷನ್ಸ್ ರಿಮೆಂಬರ್ ಇದರಲ್ಲಿ ಆಪ್ಷನ್ಸ್ ಇರೋದಿಲ್ಲ ಅಂದರೆ ಯಾರು ಸೆವೆಂಟಿ ಔಟ್ ಆಫ್ ಸೆವೆಂಟಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಫಾರ್ ದೆಮ್ ದಿಸ್ ಕಾನ್ಸೆಪ್ಟ್ ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದರಲ್ಲಿ ಯಾವುದೇ ಆಪ್ಷನ್ ಇರೋದಿಲ್ಲ ಅಂತ ಅಂದಾಗ ಕಂಪಲ್ಸರಿಯಾಗಿ ನೀವು ಇದನ್ನು ನೋಡಲೇಬೇಕಾಗ್ತದೆ ಸೊ ಇದರಲ್ಲಿ ಹೇಗೆ ನಾವು ಹೌ ಟು ಸ್ಕೋರ್ ಔಟ್ ಆಫ್ ಔಟ್ ಮಾರ್ಕ್ಸ್ ಅಂದರೆ ಔಟ್ ಆಫ್ ಟೆನ್ ಕ್ವಶನ್ ಅಂದರೆ ಟೆನ್ ಇಂಟು ಒನ್ ಮಾರ್ಕ್ ಅಂದರೆ ಟೆನ್ ಮಾರ್ಕ್ ಕ್ವಶನ್ ಅನ್ನ ಹೇಗೆ ನಾವು ಇಲ್ಲಿ ಔಟ್ ಆಫ್ ಟೆನ್ ಔಟ್ ಆಫ್ ಟೆನ್ ಸ್ಕೋರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕು ಸೊ ಹೇಗೆ ಹೇಳ್ತೀನಿ ಅಂತಂದರೆ ಫಸ್ಟ್ ಪಾಯಿಂಟ್ ಏನು ಮಾಡಬೇಕು ಅಂತಂದರೆ ಸೊ ರೀಡ್ ಎನ್ ಸಿ ಆರ್ ಟಿ ಥರೋಲಿ ಎನ್ ಸಿ ಇ ಆರ್ ಟಿ ಕಂಪ್ಲೀಟ್ಲಿ ರಿಮೆಂಬರ್ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದು ರೀಡ್ ಎನ್ ಸಿ ಆರ್ ಟಿ ಕಂಪ್ಲೀಟ್ಲಿ ಸೊ ಇದಕ್ಕೆ ನಾನು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ನಿಮಗೆ ನೀವು ಕೂಡ ನೋಡಿರ್ಬೋದು ಎನ್ ಸಿ ಆರ್ ಟಿ ಅಲಾಂಗ್ ವಿತ್ ಮೀ ಅಂಥೇಳಿ ರೀಡ್ ಎನ್ ಸಿ ಇ ಆರ್ ಟಿ ಎಲಾಂಗ್ ವಿತ್ ಮೀ ಅಂಥೇಳಿ ಎಲಾಂಗ್ ವಿತ್ ಮೀ ಸಿರೀಸನ್ನು ನಾನು ಆಲ್ರೆಡಿ ಎಲ್ಲ ಚಾಪ್ಟರಿಗೂ ಕೂಡ ಮುಗಿಸಿದ್ದೀನಿ ಅಂತಂದರೆ ಒಂದು ಚಾಪ್ಟರ್ನ ಹಿಡ್ಕೊಂಡು ಅದರಲ್ಲಿ ಲೈನ್ ಬೈ ಲೈನ್ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ್ದು ಇಂಪಾರ್ಟೆಂಟ್ ಯಾವುದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದರಲ್ಲಿ ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಹೆಲ್ಪ್ ಆಗೋದ್ರಲ್ಲಿ ಎರಡು ಡೌಟೇ ಇಲ್ಲ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಅದನ್ನು ಶೇರ್ ಮಾಡಿ ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ರೀಡ್ ಎನ್ ಸಿ ಆರ್ ಟಿ ಕಂಪ್ಲೀಟ್ಲಿ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಸೊ ರೀಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೊ ಇದು ಈ ಪಾರ್ಟ್ ಏನಿದೆ ಈ ವರ್ಷ ಭಾಳ ಹೆಲ್ಪ್ ಆಗ್ತದೆ ನಿಮಗೆ ಸೊ ಬಿಲೀವ್ ಮೀ ಸೊ ಯಾಕಂದರೆ ಈ ವರ್ಷ ಈ ಕೊರೋನಾ ಪ್ಯಾಂಡಮಿಕ್ ಇರೋದಕ್ಕೆ ಸೊ ಯಾರೂ ಕೂಡ ಕ್ವಶನ್ ಪೇಪರ್ನ ಅಷ್ಟೊಂದು ಟಫ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಆ್ಯಸ್ ಅ ಲೆಕ್ಚರ್ ನಾನು ಹೇಳ್ತಾ ಇದ್ದೀನಿ ವಿದ್ ಮೈ ಟ್ವೆಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೀವು ಓದ್ಬಿಟ್ರೆ ಒನ್ ಮಾರ್ಕ್ಸಲ್ಲೂ ಕೂಡ ನಿಮಗೆ ಹೇಗೆ ಹೆಲ್ಪ್ ಆಗ್ತದೆ ಅಂತಂದರೆ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಎಕ್ಸಾಮಿನರ್ಸ್ ಮೈಂಡ್ ಸೊ ಯಾವುದೇ ಎಕ್ಸಾಮಲ್ಲಾದರೂ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಎಕ್ಸಾಮಿನರ್ಸ್ ಮೈಂಡನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸ್ಟಡಿ ಮಾಡಿದಾಗ ವಿಲ್ ಕಮ್ ಟು ನೋ ಹೌ ದೇ ಥಿಂಕ್ ಅಂದರೆ ಯಾವ್ಯಾವ ಟೈಪ್ ಕ್ವಶನ್ಸ್ ಅದರಲ್ಲಿ ಕೇಳಿದ್ದಾರೆ ಯಾವ ಟೈಪ್ ಕಾನ್ಸೆಪ್ಟನ್ನು ಆ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಡ್ಬಿಟ್ರಿ ಅಂತಂದರೆ ಸೊ ಎನ್ ಸಿ ಆರ್ ಟಿ ಬುಕ್ಕನ್ನು ಓದಬೇಕಾದ್ರೆ ಆ ಒಂದಷ್ಟು ಕಾನ್ಸೆಪ್ಟ್ಗಳು ನಿಮ್ಮ ಕಣ್ಣಿಗೆ ಕಂಡಾಗ ಇಂಪಾರ್ಟೆಂಟ್ ಅಂತೇಳಿ ನಿಮ್ಮ ತಲೆಯಲ್ಲಿ ಬರ್ತಾ ಹೋಗ್ತದೆ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ರಿಮೆಂಬರ್ ಫಸ್ಟ್ ಥಿಂಗ್ ರೀಡ್ ಎನ್ ಸಿ ಆರ್ ಟಿ ಕಂಪ್ಲೀಟ್ಲಿ ಆ್ಯಂಡ್ ಸೆಕೆಂಡ್ ಒನ್ ರೀಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕಂಪ್ಲೀಟ್ಲಿ ರೈಟ್ ಸೊ ನೌ ವಿಲ್ ಸಿ ಯಾವ್ಯಾವ ಚಾಪ್ಟರ್ ಕ್ವಶನ್ ಕೇಳ್ತಾರೆ ಅನ್ನೋದು ನೋಡೋಣಂತೆ ಸೊ ಫಸ್ಟ್ ನಮ್ಗೆ ಗೊತ್ತಿದೆ ಕ್ವಶನ್ ನಂಬರ್ ಒನ್ ವಿಲ್ ಬಿ ಫ್ರಾಮ್ ಸೊಲ್ಯೂಷನ್ ಅಂಡ್ ಕ್ವಶನ್ ನಂಬರ್ ಟೂ ಇಸ್ ಆಲ್ಸೋ ಫ್ರಾಮ್ ಸೊಲ್ಯೂಷನ್ ಅಂದರೆ ದೋಸ್ ಆರ್ ಸೆವೆಂಟಿ ಔಟ್ ಆಫ್ ಸೆವೆಂಟಿ ಸೊಲ್ಯೂಷನ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಕಂಪ್ಲೀಟ್ಲಿ ಲೈನ್ ಬೈ ಲೈನ್ ಸ್ಟಡಿ ಮಾಡಿ ಸೊ ಇಲ್ಲಿ ನಮಗೆ ಟೆನ್ ಕ್ವಶನ್ಸ್ ಇದ್ದರೂ ಕೂಡ ನಮಗೆ ಇದರೊಳಗೆ ಕವರ್ ಆಗೋದು ಓನ್ಲಿ ಏಟ್ ಚಾಪ್ಟರ್ಸ್ ಬಿಲಿವಿ ಏಟ್ ಚಾಪ್ಟರ್ ಯಾಕಂದರೆ ಎರಡು ಚಾಪ್ಟರಿಂದ ಎರಡೆರಡು ಕ್ವೆಶನ್ ಕೇಳ್ತಾ ಇದ್ದಾರೆ ಅದಕ್ಕಾಗಿ ಏಟ್ ಚಾಪ್ಟರ್ ಈ ಅಟ್ಲೀಸ್ಟ್ ಇವು ಎಂಟು ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಬಿಡಿ ವೆರಿ ವೆರಿ ಇಂಪಾರ್ಟೆಂಟ್

ಮತ್ತು ಜನ್ರಲಿ ಆ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸನ್ನು ನೀವು ಕಂಪ್ಲೀಟಾಗಿ ಓದ್ಕೋಬೋದು ಬಟ್ ಒನ್ ಮಾರ್ಕ್ಸ್ ನಮಗೆ ಮಿಸ್ ಆಗಿಬಿಡ್ತದೆ ಒನ್ ಮಾರ್ಕ್ಸಲ್ಲಿ ಒಂದು ಹತ್ತು ಕ್ವಶನಿಗೆ ಹತ್ತು ಕ್ವಶನ್ ಕರೆಕ್ಟ್ ಆಗಿಬಿಡ್ತು ಅಂದರೆ ಯು ವಿಲ್ ಗೆಟ್ ಔಟ್ ಆಫ್ ಔಟ್ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕಂಪ್ಲೀಟ್ಲಿ ಲೈನ್ ಬೈ ಲೈನ್ ಇದನ್ನು ಸ್ಟಡಿ ಮಾಡಿ ಸೊಲ್ಯೂಷನ್ ಚಾಪ್ಟರ್ನ ಸೊ ಯಾವ್ಯಾವ್ದು ಇಂಪಾರ್ಟೆಂಟ್ ಪಾರ್ಟ್ ಇದೆ ಅನ್ನೋದನ್ನು ನನ್ನ ರೀಡ್ ಎನ್ ಸಿ ಆರ್ ಟಿ ಲಾಂಗ್ ವಿತ್ ಮಿ ಸೀರೀಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ಲೀಸ್ ಗೋ ಥ್ರೂ ದ್ಯಾಟ್ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಮೂರನೇ ಕ್ವಶನ್ ನೋಡಿ ಫ್ರಮ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ನಾವು ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ಒನ್ಸ್ ಅಗೇನ್ ರೀಡ್ ಲೈನ್ ಬೈ ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಡಿಲೀಟ್ ಆಗಿರೋದೆ ಬಹಳ ಇದೆ ಎಲೆಕ್ಟ್ರಿಕ್ ಕೆಮಿಸ್ಟ್ರಿಯಲ್ಲಿ ಸೊ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಬಿಡಿ ನಿಮಗೆ ಡೌಟ್ ನೀವು ಔಟ್ ಆಫ್ ಔಟ್ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಸೊ ಕ್ವಶನ್ ನಂಬರ್ ಫೋರ್ ನೋಡಿ ಕೆಮಿಕಲ್ ಕೈನೆಟಿಕ್ಸ್ ಕೂಡ ಕೆಮಿಕಲ್ ಕೈನೆಟಿಕ್ಸಿಂದ ಬಹಳ ಇಂಪಾರ್ಟೆಂಟ್ ಸಿಂಪಲ್ ಕ್ವೆಶನ್ನ ಕೇಳ್ತಾರೆ ಯಾವುದೋ ಒಂದು ಆರ್ಡರನ್ನ ವಿತ್ ಕಾ ಯೂನಿಟ್ ಕೊಟ್ಬಿಟ್ಟು ವಿಚ್ ಇಸ್ ದ ಆರ್ಡರ್ ಅಂತ ಕೇಳ್ಬೋದು ಸೊ ರೇಟ್ ಕಾನ್ಸ್ಟೆಂಟ್ ಕೊಟ್ಬಿಟ್ಟು ವಿಚ್ ಇಸ್ ದ ಆರ್ಡರ್ ಅಂತ ಕೇಳ್ಬೋದು ಸೊ ಬಹಳ ಸಿಂಪಲ್ ಇರ್ತದೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ಅದ್ರ ಜೊತೆಗೆ ಎನ್ ಸಿ ಆರ್ ಟಿನ ಕಂಪ್ಲೀಟ್ ಲೈನ್ ಬೈ ಲೈನ್ ಓದಿ ಐದನೇದು ಸರ್ ಫೇಸ್ ಕೆಮಿಸ್ಟ್ರಿ ಬಹಳ ಸಿಂಪಲ್ ಚಾಪ್ಟರ್ ಇದು ಸೊ ಸಿಂಪಲ್ ಚಾಪ್ಟರ್ ಸೊ ಯಾವುದೇ ಇಲ್ಲಿ ಡೆರಿವೇಷನ್ ಆಗಲಿ ರಿಯಾಕ್ಷನ್ಸ್ ಆಗಲಿ ಇಲ್ಲ ಸಿಂಪಲ್ ಆಗಿದೆ ಲೈನ್ ಬೈ ಲೈನ್ ಇದನ್ನು ಓದ್ಕೊಂಡುಬಿಡಿ ಸೊ ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್ ಅದಾದಮೇಲೆ ಗ್ರೂಪ್ ಸಿಕ್ ಕ್ವಶನ್ ನಂಬರ್ ಸಿಕ್ಸ್ ಆ್ಯಂಡ್ ಸೆವೆನ್ ನೋಡಿ ಗ್ರೂಪ್ ಏಯ್ಟೀನ್ ಅದರಲ್ಲೂ ಪಿ ಬ್ಲಾಕಲ್ಲಿ ಎಲ್ಲದನ್ನು ಓದೋ ಅವಶ್ಯಕತೆ ಇಲ್ಲ ಲೈನ್ ಬೈ ಲೈನ್ ಯಾವುದನ್ನು ಓದಬೇಕು ನೀವು ಗ್ರೂಪ್ ಏಯ್ಟೀನನ್ನು ಓದಿದರೆ ಸಾಕು ಲೈನ್ ಬೈ ಲೈನ್ ಸೊ ಎಷ್ಟಿದೆ ಗ್ರೂಪ್ ಏಟಿ ನೀವು ನೋಡ್ಕೊಂಡು ಬರ್ಬೋದು ಮೂರು ಪೇಜ್ ಇದೆ ಮ್ಯಾಕ್ಸಿಮಮ್ ತ್ರೀ ಪೇಜ್ ಇದೆ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತಾ ಇದ್ದೀನಿ ನಾನು ಅದನ್ನು ಕಂಪ್ಲೀಟಾಗಿ ಓದ್ಬಿಡಿ ಸೊ ಎನ್ ಸಿ ಆರ್ ಟಿ ರೀಡ್ ಎಲಾಂಗ್ ವಿತ್ ಮೀ ಸಿರೀಸಲ್ಲಿ ನಾನು ಕಂಪ್ಲೀಟಾಗಿ ಗ್ರೂಪ್ ಪಿ ನನ್ನ ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವೀಡಿಯೋಸ್ಗಳನ್ನು ಕಂಪ್ಲೀಟಾಗಿ ನೋಡಿ ಸೊ ಬಹಳಷ್ಟು ಜನ ಅದನ್ನು ಒಬ್ಸರ್ವ್ ಮಾಡಿಲ್ಲ ಸೊ ವ್ಯೂವ್ಸ್ ಕಡಿಮೆ ಇದೆ ನನಗೇನು ವೀವ್ಸ್ ಪ್ರಾಬ್ಲಮ್ ಇಲ್ಲ ಸೊ ನೀವು ನೋಡಲಿ ನೋಡದೇ ಇರಲಿ ಬಟ್ ನಾ ಇಂಪಾರ್ಟೆಂಟ್ ಅಂತ ಹೇಳಿರೋದು ಎಕ್ಸಾಮಲ್ಲಿ ಬಂದೇ ಬರ್ತದೆ ವಿತ್ ಮೈ ಎಕ್ಸ್ಪೀರಿಯನ್ಸ್ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ಪ್ರೀವಿಯಸ್ ಇಯರ್ದವ್ರು ನೋಡ್ತಾ ಇದ್ದಾರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹೇಗಿತ್ತು ಅನ್ನೋದನ್ನು ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಬಿಲೀವ್ ಮೀ ಕ್ವಶನ್ ನಂಬರ್ ಏಯ್ಟೀನ್ ಏಯ್ಟ್ ನೋಡಿ ಹ್ಯಾಲೋಲ್ಕಿನ್ಸ್ ಅಲೋರಿನ್ ಚಾಪ್ಟ್ರಿಂದ ಕೇಳ್ತಾರೆ ಹ್ಯಾಲೋಲ್ಕೆನ್ಸ್ ಅಲೋರಿನ್ ಚಾಪ್ಟ್ರಿಂದ ಕ್ವಶನ್ ನಂಬರ್ ಏಯ್ಟಲ್ಲಿ ಏನು ನಮಗೆ ಒನ್ ಮಾರ್ಕ್ ಕ್ವಶನನ್ನು ಕೇಳ್ತಾರೆ ಜನರಲ್ಲಿ ಐ ಪಿ ಎಸ್ ಸಿ ನಾಮಿಕ್ಲಚರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಮೇನ್ಲಿ ಐ ಯು ಪಿ ಎಸ್ ಸಿ ನಾಮಿಕ್ಲೀಚರ್ನ ಕರೆಕ್ಟಾಗಿ ಓದ್ಕೊಳ್ಳಿ ಸೊ ಅದ್ರ ಜೊತೆಗೆ ಒಂದಷ್ಟು ಪಾಯಿಂಟ್ಸ್ ಇರ್ತದಲ್ಲ ಫಾರ್ ಎಕ್ಸಾಂಪಲ್ ಈಗ ರೆಡ್ಯೂಸಿಂಗ್ ಏಜೆಂಟು ಆಕ್ಸಡೈಸಿಂಗ್ ಏಜೆಂಟು ಈ ರೀತಿ ಒಂದಷ್ಟು ಕ್ವಶನ್ಸ್ ಏನಿರ್ತದೆ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟ್ ಮಾಡಿ ಗ್ರೂಪ್ ನಂಬರ್ ನೈನ್ ನೋಡಿ ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ ಅಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಎಸಿಡ್ ಕ್ವಶನ್ ನಂಬರ್ ನೈನನ್ನು ಕೇಳ್ತಾರೆ ಕಾರ್ಬಾಕ್ಸಿಲಿಕ್ ಇಂದ ಕ್ವಶನ್ ಕೇಳುವಂಥ ಚಾನ್ಸಸ್ ಕಡಿಮೆ ಇದೆ ಯಾಕಂದರೆ ಕಾರ್ಬಾಕ್ಸಿಲಿಕ್ ಇಂದ ಐದು ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಕೇಳ್ತಾರೆ ಅಂತ ಆಗಿದೆ ಈ ವರ್ಷ ಸೊ ಇರಲಿ ಬಟ್ ಇವು ಮೂರು ಈ ಒಂದು ಚಾ ಮೂರು ಕಾನ್ಸೆಪ್ಟನ್ ಅಲ್ಡಿಹೈಡ್ ಕೀಟೋನ್ಸ್ ಕಾರ್ಬೊಕ್ಸಿಲಿಕ್ ಎಸಿಡನ್ನು ಕಂಪ್ಲೀಟಾಗಿ ಓದ್ಕೊಂಡು ಬಿಟ್ರಿ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಔಟ್ ಅಫುಡ್ ಕ್ವಶನ್ ನಂಬರ್ ಟೆನ್ ಲಾಸ್ಟ್ ಒನ್ ಬಯೋಮಾಲಿಕ್ಯೂಲ್ಸ್ ಬಯೋಮಾಲಿಕ್ಯೂಲ್ಸು ಕೂಡ ಬಹಳ ದೊಡ್ಡ ಚಾಪ್ಟರ್ ಅಲ್ಲ ಬಹಳ ಸಣ್ಣ ಚಾಪ್ಟರ್ ಇದೆ ಸೊ ಕರೆಕ್ಟಾಗಿ ಓದ್ಕೊಳ್ಳಿ ಲೈನ್ ಬೈ ಲೈನ್ ಸೊ ಎನ್ ಸಿ ಆರ್ ಟಿಯನ್ನು ಓದಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಎರಡು ಮೇನ್ ಇಂಪಾರ್ಟೆಂಟ್ ಪಾಯಿಂಟು ರೀಡ್ ಎನ್ ಸಿ ಆರ್ ಟಿ ಥರೋಲಿ ಆ್ಯಂಡ್ ರೀಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದರೆ ನಿಮಗೊಂದು ಐಡಿಯಾ ಬರ್ತದೆ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರ ಅನ್ನೋದು ಇದು ಪಾರ್ಟ್ ಎ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಬಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಕ್ವಶನ್ ನಂಬರಲ್ಲಿ ಯಾವ್ಯಾವ ಚಾಪ್ಟರ್ನ ಕೇಳ್ತಾರೆ ಅನ್ನೋದನ್ನು ಸೊ ಕಂಪ್ಲೀಟಾಗಿ ನೋಡಿ ಸೊ ನಿಮಗೆ ಲೈಕ್ ಆದರೆ ಲೈಕ್ ಬಟನ್ನು ಹೊತ್ತೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮಗೇನಾದರೂ ಹೆಚ್ಚಿಗೆ ಬೇಕು ಇದರಲ್ಲಿ ಅಥವಾ ಇದರ ಇದು ನಮಗೆ ಲೈಕ್ ಆಗಲಿಲ್ಲ ಅಂದರೆ ಲೈಕ್ ಆಗಲಿಲ್ಲ ಅಂತ ಹೇಳಿ ಆಗಿದೆ ಅಂದರೆ ಆಗಿದೆ ಅಂತ ಹೇಳಿ ನಿಮ್ಮ ನಿಮ್ಮ ಒಂದು ವ್ಯೂಸನ್ನು ಎಕ್ಸ್ಪ್ರೆಸ್ ಮಾಡಿ ಸೊ ನಿಮ್ಮ ಕಮೆಂಟ್ಸ್ಗಳು ನಮಗೆ ಮೋರ್ ಎನರ್ಜಿಯನ್ನು ಕೊಡ್ತದೆ ಆ್ಯಸ್ ಎ ಯೂಟ್ಯೂಬರ್ ಸೊ ನಿಮಗೆ ನನ್ನ ಟೈಮನ್ನು ನಾನು ಯೂಸ್ ಮಾಡಿ ವಿದೌಟ್ ಎನಿ ಕಾಸ್ಟ್ ನಿಮಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಸೊ ನಿಮ್ಮ ಕೃತಜ್ಞತೆಯನ್ನು ಕೂಡ ಇರಲೇಬೇಕು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹೇಳೋ ಹಾಗೆ ನಾನು ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಎಸ್ಟೇ